ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಇದು ದೇವೇಂದ್ರಪ್ಪ ಅವರ? ಸರ್, ಇದು ಬಳ್ಳಾರಿ ಅಲ್ವಾ? ಹೇಳಮ್ಮ. ಸರ್, ಇದು ಆಕ್ಚುಲಿ ನನಗೆ ನಿಮ್ ಮಗನಿಂದ ಒಂದು ತೊಂದರೆ ಆಗಿತ್ತು. ನನಗೆ ಮೋಸ ಆಗಿತ್ತು. ನಿಮ್ ಮಗ ಅವರು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಸರ್. ಸೊ ನಾನು ಅವ್ರ ನಿಮ್ ಮಗನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಕೂಡ ನಾನು ಮಾಡಿದೀನಿ ಆಲ್ರೆಡಿ. ಹೇಳ್ರಿ. ನನ್ನ ಹೆಸರು ದೇವಿಕಾ ಅಂತ. ದೇವಿಕಾ, ದೇವಿಕಾ ಅಂತ. ಎಷ್ಟು ವರ್ಷ ವಯಸ್ಸು ನಿನಗೆ? ಈಗ ವಯಸ್ಸು ನಾನು ಹೇಳ್ತೀನಿ ಎಷ್ಟು ಅಂತ. ನೀವು ಫಸ್ಟ್ ನನಗೆ ಅವರು ನೀವು ಕೂಡಿದ ನನಗೆ ಹೇಳಿದ ಮ್ಯಾನೇಜ್ ಮಾಡ್ರಿ. ಸರ್, ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕಮ್ಮ, ವರ್ಷಕ್ಕೆ ಮುಗಿಯಕ್ಕೆಲ್ಲ ನಿಮ್ದು ಮಹಾಭಾರತ ಇದ್ದಂಗೆ ಐತಿ. ಸರ್, ನನ್ನ ಹತ್ರ ನೀವು ಒಂದ್ 5 ನಿಮಿಷ ಮಾತಾಡಿದ್ರೆ ನಾನು ಹೇಳ್ತೀನಿ ಸರ್ ನಿಮ್ಗೆ. ನೋಡಿ ಸರ್, ನಿಮ್ ಮಗ ರಂಗನಾಥ್ ಅನ್ನೋರು ನನ್ನ ಯೂಸ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂತೀನಿ ಅಂತ ಪ್ರಾಮಿಸ್ ಮಾಡಿ ನನಗ್ ಮೋಸ ಮಾಡಿದ್ದಾರೆ ಸರ್. ಸೊ ಅದರಿಂದ ನಾವು ಮೋಸ ಮಾಡೋಣ. ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಯೂಸ್ ಮಾಡ್ಕೊಂಡು ಮೋಸ ಮಾಡಿದ್ದಾರೆ. ಈಗ ಅವ್ನ ಮದುವೆ ಆಗಿದ್ದು ಗೊತ್ತಾಯ್ತಾ ಇಲ್ಲ? ಮದ್ವೆ ಆಗಿದ್ದು ನನಗೆ ಗೊತ್ತಿರ್ಲಿಲ್ಲ ಸರ್. ಅವ್ರ ಏನಂತ ಹೇಳಿದ್ರು ಗೊತ್ತಿರ್ಲಿಲ್ಲ ಸರ್. ಮಾತಾಡಿಕೆ ಅಂತ ಒಂದೂವರೆ ವರ್ಷ ಆಗ್ತಿದೆ ಸರ್. ನಿನಗೆ ಗೊತ್ತಿದ್ದಲ್ಲ? ಗೊತ್ತಿರ್ಲಿಲ್ಲ ಸರ್. ಸೊ ಅದಕ್ಕೆ ನಿಮ್ ಮಗನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು, ಕೊಟ್ಟು ನೀವು ಏನು ಮಾಡ್ಕಂತ ಮಾಡ್ಕೇಳ್ರಿ. ಕಂಪ್ಲೇಂಟ್ FIR ಕೊಟ್ಟಿದ್ದೀನಿ ಸರ್. ಸೊ ದಯವಿಟ್ಟು ಆಯ್ತಮ್ಮ, ನಮ್ಮನ್ನ ಏನು ಕೇಳಿಲ್ಲ, ಹೇಳಿಲ್ಲ, ಗೊತ್ತಿಲ್ಲ, ಮಾಡಿಲ್ಲ. ನೀನ್ ಹಂಗೆ ಆತ ಪ್ರೀತಿಯನ, ನೀ ಪ್ರೀತಿಯ ಸರ್. ನನಗೆ ನಿಮ್ ಮೇಲೆ ಗೌರವ ಇರೋದಕ್ಕೆ ನಿಮ್ ಹತ್ರನೇ ಮಾತಾಡಕ್. ಮಾತಾಡೋದಿಲ್ಲ, ಫೋನ್ ಕಟ್ ಮಾಡ್ಬಿಟ್ಟೆ. ತಾಯಿ ಬಿಡು ಅದನ್ನ. ಹೆಣ್ಣು ಅಂದ್ಮೇಲೆ ನಾನು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾರೆ. ಅಪ್ಪ ಅಮ್ಮ ಅದಾರಲ್ಲಮ್ಮ ನಿನಗೆ? ಅಪ್ಪ ಅಮ್ಮ ಯಾರು ಇಲ್ಲ ಸರ್. ಹೌದು ಸರ್, ಅದಕ್ಕೆ ಪಾಪ ಮುಗಿದ್ರೆ ಏನು ಇಲ್ಲಮ್ಮ. ಅದೇ ಸರ್, ಅದಕ್ಕೇನೆ ಒಂದೇ ಒಂದು ಸರ್. ಆಯ್ತು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನನಗೇನು ಒಂದ್ ನಿಮಿಷ ನಾನು ಹೇಳ್ತಾನಲ್ಲಮ್ಮ. ಸರ್, FIR ಹಾಕ್ಸಿದೀನಿ ಸರ್ ನಿಮ್ ಮಗನ ಮೇಲೆ. ನಿಮ್ ಮಗ ಚಲೋ ಅವನಿಗೆ ಬುದ್ಧಿ ಕಲ್ಸೋಗಿ ಹಾಕು. ಸರಿ ಮಾಡಿದ್ರ ಸರ್ ನಾನು ಹೇಳ. ಆಯ್ತು ಸರ್, ಈಗ ನನಗೆ ಮಾಡಿದ್ರ ಬುದ್ಧಿ ಕಲ್ಸಂಗ ಯಾಕೆ FIR? ಹೌದು ಸರ್, ತಪ್ಪಾಗಿರೋದಕ್ಕೆ ಸರ್ ನಾನು ನಿಮಗೆ ಕಾಲ್ ಮಾಡಿದೀನಿ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಒಂದೇ ಒಂದ್ 2 ನಿಮಿಷ ಅರ್ಥ ಮಾಡ್ಕೊಳ್ಳಿ ಸರ್. ಏನು ಪಾಪ ಗೊತ್ತಲ್ಲ, ಪುಣ್ಯ ಗೊತ್ತಲ್ಲ, ಏನು ಗೊತ್ತಲ್ಲ, ನನ್ನಕ್ಕೆ ನಾನು ಜೀವನ ಮಾಡ್ತಾ ಇದ್ದಾನೆ ಸರ್. ನಿಮ್ ಮಗ ಬಂದು ನನ್ನ ಹತ್ರ ಬಂದು ರಾಜಿ ಆಗಿದ್ರೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಒಳ್ಳೇದು ಸರ್, ನನ್ ಜೀವನನು ಹಾಳಾಗ್ತಿದೆ. ನೀನು ಚೆನ್ನಾಗಿ ಇಟ್ಕೊಂತೀಯೋ ಅವ್ನು ಚೆನ್ನಾಗಿರ್ತಾನೋ ನನಗೇನ್ ಗೊತ್ತದೋ, ನಿಮ್ಮಿಬ್ಬರಿಗೆ ಸರ್. ನಿಮ್ ನನ್ ಕ್ಲಾಸಿಗೆ ಬರ್ತೀರಿ ನೀವು ಸರ್? ನಿಮ್ ಮಗ ಅಲ್ವಾ ಸರ್? ಸರ್ ನಿಮ್ ಮಗ ಅಲ್ವಾ ಸರ್ ರಂಗನಾಥ್ ಅನ್ನೋರು? ಮಗ ಇಂತ ಮಗ ಅಂದ್ರೆ ಇಂತ ಇವ್ರ ಹೆಣ್ಮಕ್ಳು ಅಂದ್ರೆ ಯಾರಮ್ಮ? ಮನುಷ್ಯರು ಗೌರವ ಇರ್ತಾವ ಸರ್. ಯಾರು ಸರ್? ಈಗ ಆಯ್ತು ಸರ್, ಈಗ ನಾನು ನಿಮ್ ಮಗನ ಮೇಲೆ FIR ಫೈಲ್ ಮಾಡಿದೀನಿ ಸರ್. ಸೊ ಇದಕ್ಕೆ ಏನಂತ ನೋಡಮ್ಮ, ನೀವು ಯಾಕೆ ಹೇಳಕ್ಕೆ ಸರ್? ನಾನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹೇಳೋಣ ಅಂತ, ಬಟ್ ನೀವು ನನ್ ಮಾತು ಕೇಳಿಸ್ಕೊಂಡ್ಲಿಲ್ಲ. ಹಂಗಾಗಿನೇ ನಾನು ಹೇಳ್ತೇನೆ ಇದು ಒಂದ್ ಸರ್, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಒಂದ್ ವಾರದ ಹಿಂದೆ, ನೀವು ಏನು ಮಾತಾಡಿಲ್ಲ ಸರ್. ನಾನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಒಂದ್ ವಾರದ ಹಿಂದೆ, ನಿಮಗ್ ಕಾಲ್ ಮಾಡಿದೆ. ನಾನು ನಿಮಗೆ ಕಾಲ್ ಮಾಡಿದೆ, ನೀವು ನನ್ಗೆ ಅನುಭವಿಸ್ತಾನೆ. ಆಯ್ತು ಸರ್, ಆಯ್ತು, ನ್ಯಾಯಾಲಯ ತೀರ್ಪು ಕೊಡುತ್ತೆ ಬಿಡಿ ಸರ್. ನ್ಯಾಯಾಲಯ ಆಯ್ತಮ್ಮ.
ಸರ್ ಏನೋ ಸರ್, ನೀವ್ ಏನ್ ಮಾತಾಡ್ತಿದ್ದೀರ ನಂಗೆ ಅರ್ಥ ಆಗ್ತಿಲ್ಲ. ನ್ಯೂಸ್ ಆದ್ರೆ ನಿಮ್ಗೆ ಸರ್, ಇದೇನಾದ್ರು ದೊಡ್ಡ ಇದಾದ್ರೆ ನಿಮಗ್ ಕಷ್ಟ ಆಗಲ್ವಾ ಸರ್? ನಿಮಗ್ ನಾನು ಮರ್ಯಾದೆ ಕೊಟ್ಟು ನಾನು ಮಾತಾಡ್ತಿದ್ದೀನಿ ಸರ್. ಸರ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ ದೊಡ್ಡ ನಿಮ್ ಸ್ಥಾನಕ್ಕೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಸರ್. ನನಗೆ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ಅರ್ಥ ಆಗಿಲ್ಲ. ಸರ್ ಕೇಳಿಸ್ತಿಲ್ಲ ಸರ್, ನಂಗೆ ವಾಯ್ಸ್ ಬ್ರೇಕ್ ಆಗ್ತಿದೆ. ನೀವು ಮಾತಾಡ್ತಿರೋದು ನಂಗೆ ಏನು ಕೇಳಿಸ್ತಿಲ್ಲ. ಸರ್ ಈಗ ನಾನು ನಿಮ್ ಮಗನ ಮೇಲೆ ಎಫ್ ಐ ಆರ್ ಕೊಟ್ಟಿದ್ದೀನಿ ಸರ್. ನಿಮ್ ಮಗ ನನಗೆ ಮೋಸ ಮಾಡಿದ್ದಾರೆ. ಸರ್ ನಿಮ್ ಮಗ ನನಗೆ ಮೋಸ ಮಾಡಿದ್ದಾರೆ ಸರ್, ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತು, ನೀವು ಈಗ ಮಾತಾಡ್ತಾ ಇದ್ದೀರಿ. ಈ ಒಂದೂವರೆ ವರ್ಷ ಎಷ್ಟು ವರ್ಷ ಆಯ್ತು ಅಂತೇವ ಈಗ ಏನಾದ್ರಿ ಅಮ್ಮ? ಸರ್ ನಾನೇನ್ ಗೊತ್ತಾ ಸರ್, ನಿಮ್ಮ ನಿಮ್ ಅಲ್ಲೆಲ್ಲ ಫುಲ್ ನ್ಯೂಸ್ ಆದ್ರೆ ನಿಮಗೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಏನೋದಿ ಅಮ್ಮ? ಸರ್ ನನ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಹಲೋ, ನೀನು ಮಾತಾಡೋ ಉತ್ತರ ಕೊಡಮ್ಮ. ಏನು ವಿದ್ಯಾಭ್ಯಾಸ ಮಾಡಿ ಅಂದೆ ಸರ್? ನನಗೆ ನಿಮ್ ಭಾಷೆ ಅರ್ಥ ಆಗ್ತಿಲ್ಲ ಸರ್, ದಯವಿಟ್ಟು ಒಂದ್ ಸ್ವಲ್ಪ ನೀಟಾಗಿ ಹೇಳ್ತೀರಾ? ನಿಮ್ ಭಾಷೆ ನನಗೆ ಅರ್ಥ ಆಗ್ತಿಲ್ಲ ಸರ್. ಸರ್ ನನಗೆ ಸರ್ ಈಗ ನಾನು ಏನ್ ಮಾಡ್ಬೋದು ಅಂತ ನೀವ್ ಹೇಳಿ ಸರ್. ಸರ್ ಇದು ನ್ಯೂಸ್ ಆದ್ರೆ ನಿಮಗೂ ಸುಮ್ನೆ ಕೆಟ್ಟ ಹೆಸರು ಸರ್. ಸರ್ ಈಗ ಮನೆ ಮಾಡಿ ಕರೆಯೋರೇ ಸರ್. ಆಯ್ತು ಸರ್, ಈಗ ನ್ಯಾಯಾಲಯದವರೆಗೂ ತಗೊಂಡೋಗೋದಾ? ನ್ಯಾಯಾಲಯನೇ ತೀರ್ಪು ಕೊಡುತ್ತಾ ಇದಕ್ಕೆ. ನ್ಯಾಯಾಲಯನೇ ತೀರ್ಪು ಕೊಡುತ್ತಾ ಸರ್ ಇದಕ್ಕೆ ಇವಾಗ? ಹಲೋ, ಅದೇ ನ್ಯಾಯಾಲಯನೇ ತೀರ್ಪು ಕೊಡುತ್ತಾ ಸರ್? ಈಗ ನಾನು ನ್ಯಾಯಾಲಯಕ್ಕೆ ಹೋಗಿ ಸರ್. ಈಗ ಆಯ್ತು ಸರ್, ಸರ್ ಆಯ್ತು ಸರ್, ಈಗ ನಾನು ನಾನು ಕಾನೂನು ಮೂಲಕ ನ್ಯಾಯಾಲಯ ಮೂಲಕನೇ ಹೋಗ್ತೀನಿ. ನಿಮಗೊಂದು ವಿಷಯ, ಆಯ್ತು ಸರ್, ನಾನು ನಿಮ್ಗೆ ಹೌದು ಸರ್, ನಾನು ನಿಮ್ ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡ್ತಿದ್ದೀನಿ ಸರ್. ನಿಮ್ ಮಗನಿಗೆ ಸರ್ 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 ನೋಡಿ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ವಯಸ್ಸಿಗೆ ನಾನು ಬೆಲೆ ಕೊಟ್ಟು ಬೆಂಗಳೂರೇ ಬೆಂಗಳೂರೇ ಸರ್, ಬೆಂಗಳೂರೇ ಬೆಂಗಳೂರು. ಈಗ ಒಂದೂವರೆ ವರ್ಷ ಆಯ್ತಲ್ಲಮ್ಮ ಅವನು ನಿಮ್ಮ ಹತ್ರ ಬರಕಚ್ಚಿ. ಏನ್ ಸರ್, ಏನ್ ಸರ್ ಏನಂತಲ್ಲಮ್ಮ, ಒಂದೂವರೆ ವರ್ಷ ಬರ್ತಾ ಇದ್ದಾನೀಗ ಮದುವೆ ಮಾಡ್ಕೊಂತಾನೆ ಅಂತ. ಹೌದೌದು ಸರ್, ಒಂದು ವರ್ಷದಿಂದ ನನ್ ಜೊತೆ ಸಂಪರ್ಕದಲ್ಲಿದ್ರು. ಹಿಂಗೆ ಅವ್ರ ಪರ್ಸನಲ್ ಮ್ಯಾಟರ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡು. ಸರ್ ನಾನೇನ್ ಓದ್ಕೊಂಡಿದ್ದೀನಿ ಅಂತ ಕೇಳ್ತಿದ್ರಾ? ನಾನು ಡಿಗ್ರಿ ಮಾಡಿದ್ದೀನಿ ಸರ್. ಡಿಗ್ರಿ ಮಾಡಿದ್ಯಾ? ಕಾನೂನು ಬಗ್ಗೆ ಮಸ್ತ್ ಮಾಹಿತಿ ಇರ್ತಮ್ಮ ನಿನಗೆ. ಆಯ್ತು ಸರ್, ಆಯ್ತು ಸರ್, ನಾನು ನಿಮ್ಗೆ ಒಂದು ವಿಚಾರ ತಿಳಿಸ್ಬೇಕಾಗಿತ್ತು, ತಿಳಿಸಿದೀನಿ. ನಿಮ್ ಮಗನ್ಗೆ ಮೈಂಡ್ ನಿಮ್ ವಿಚಾರ ಒಂದ್ ತಿಳಿಸ್ಬೇಕಾಗಿತ್ತು ಅಂತ ತಿಳಿಸಿದೀನಿ. ಸರ್ ನ್ಯಾಯ ನಿಮಗೆ ಸಿಗತ್ತಂತ ಬರೋಮ್ಮ?
ಕೇಳಿಸ್ತಿಲ್ಲ ಸರ್ ನಿಮ್ ಭಾಷೆ ನನಗೆ ಅರ್ಥ ಆಗ್ತಿಲ್ಲ, ನಾನ್ ಏನ್ ಮಾಡಿ ಸ್ಟೇಷನ್ ಹೋಗಿ ಹೌದು ಸರ್, ಅದಕ್ಕೆ ಕೋರ್ಟ್ ಅಲ್ಲಿ ನಿರ್ಧಾರ ಆಗುತ್ತೆ ನಿಮ್ ಮಗ ಏನು ಅಂತ ಗೊತ್ತಾಗುತ್ತೆ. ನೀವೇ ಇಷ್ಟ ಹೇಳಿದ್ಮೇಲೆ ನ್ಯಾಯ ಕಾನೂನು ಮೂಲಕ ಹೋಗ್ತೀನಿ ಸರ್. ಧನ್ಯವಾದಗಳು, ತುಂಬಾ ಆಯ್ತು ಸರ್, ತುಂಬಾ ಥ್ಯಾಂಕ್ ಯು. ಹ್ಮ್.